ನಮಸ್ಕಾರ ವೀಕ್ಷಕರೆ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನೆಲ್, ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟಾದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬೇಸಿಕ್ ಎಕ್ಸಸೈಸ್, ಕೀಗಲ್ಸ್ ಎಕ್ಸಸೈಸ್ ಅಂತ ನಾವೇನು ಹೇಳ್ತೇವೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಪೆಲ್ವಿಕ್ ಮಸಲ್ ಟ್ರೈನಿಂಗ್ ಎಕ್ಸಸೈಸ್ ಅಂತಾರೆ, ಕೆಲವೊಬ್ಬರು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅಂತಾರೆ. ಈ ಅಶ್ವಿನಿ ಮುದ್ರ, ಮೂಲಬಂಧ, ಈ ಎಕ್ಸಸೈಸ್ ಇನ ಏನು, ಇದರ ಲಾಭಗಳು, ಹೇಗೆ ಮಾಡಬೇಕು, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಎಲ್ಲ ಇದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೀಗಲ್ಸ್ ಎಕ್ಸಸೈಸ್ ಅಂದರೆ ಏನು? ಈ ವ್ಯಾಯಾಮ ಏನು ಮಾಡುತ್ತೆ, ನಿಮ್ಮ ಈ ಪೆಲ್ವಿಕ್ ಫ್ಲೋರಿನ ಮಸಲ್ಸನ್ನು ಸ್ಟ್ರೆಂಥನ್ ಮಾಡ್ತಾ ಇರ್ತೇವೆ. ಸೊ ಈ ಮಸಲ್ ಯಾಕೆ ಇಂಪಾರ್ಟೆಂಟ್ ಇರುತ್ತೆ? ಈ ಸ್ನಾಯುಗಳು ಏನಿರ್ತವೆ, ನಮ್ಮ ಪೆಲ್ವಿಸ್ಸಿನ ಒಳಗಿರುವಂತಹ ಅಂಗಾಂಗಗಳಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಹೆಂಗಸರಲ್ಲಿ ಯೋನಿ ಇರ್ಬೋದು, ಗರ್ಭಕೋಶ ಇರ್ಬೋದು, ಗಂಡಸರಲ್ಲಿ ಇದು ಈ ಶಿಶ್ನ ಇರ್ಬೋದು, ಅಲ್ಲಿಯ ಪ್ರೋಸ್ಟೇಟ್ ಇರ್ಬೋದು ಅಥವಾ ಗುದನಾಳ ಇರ್ಬೋದು, ಇವುಗಳನ್ನು ಇದು ಸಪೋರ್ಟ್ ಮಾಡ್ತಾ ಇರುತ್ತೆ. ಪೆಲ್ಸ್ ಎಕ್ಸಸೈಸ್ ಬೇಸಿಕಲಿ ಏನು ಮಾಡುತ್ತೆ, ನಮ್ಮ ಈ ಪೆಲ್ವಿಕ್ ಫ್ಲೋರಿನ ಮಸಲ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಈಗ ನೀವು ಜಿಮ್ಮಿಗೆ ಹೋದರೆ ನೀವು ಬೈಸೆಪ್ಸನ್ನು ವರ್ಕೌಟ್ ಮಾಡ್ಬೋದು, ಟ್ರೈಸೆಪ್ಸ್ ವರ್ಕೌಟ್ ಮಾಡ್ಬೋದು, ಚೆಸ್ಟ್ ವರ್ಕೌಟ್ ಮಾಡ್ಬೋದು, ಇವೆಲ್ಲ ನಮಗೆ ಕಣ್ಣಿಗೆ ಕಾಣುತ್ತೆ. ಬಟ್ ಈ ಪೆಲ್ವಿಕ್ ಫ್ಲೋರಿನ ಮಸಲ್ಸ್ ಏನಿರುತ್ತೆ, ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಬಟ್ ಇವುಗಳು ಬಹಳ ಇಂಪಾರ್ಟೆಂಟ್ ಇರುತ್ತೆ, ಈ ಅಂಗಾಂಗಗಳನ್ನು ಒಂದು ಕರೆಕ್ಟ್ ಪೊಸಿಷನ್ನಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ, ಅವುಗಳ ಸ್ಟ್ರೆಂತಿಗೆ ಇವು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು ಈ ಎಕ್ಸಸೈಸಲ್ಲಿ ಈ ಫ್ಲೋರನ್ನು ಸ್ಟ್ರೆಂಥನ್ ಮಾಡ್ತೇವೆ. ಸೊ ದ್ಯಾಟ್ ಅಲ್ಲಿರುವಂತಹ ಅಂಗಾಂಗಗಳು ಕೆಳಗೆ ಬರಬಾರ್ದು, ಅವುಗಳ ಕೆಲಸವನ್ನು ಮಾಡಬೇಕು. ಈಗ ನಾವು ಯೂರಿನನ್ನು ಪಾಸ್ ಮಾಡ್ತಾ ಇದ್ದೇವೆಂದರೆ ನಮ್ಗೆ ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗಬೇಕು. ನಾವು ಶೀನ್ದಾಗ ಅಥವಾ ಕೆಮ್ಮದಾಗ ಎಲ್ಲ ಯೂರಿನ್ ರಿಬಲ್ ಆಗಬಾರ್ದು, ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಆಗ್ತಾ ಇರಬಾರ್ದು, ಅಥವಾ ನಮಗೆ ಈ ನಿಮಿರು ದೌರ್ಬಲ್ಯವಾಗ್ತಾ ಇರಬಾರ್ದು. ಇವೆಲ್ಲದರ ಸ್ಟ್ರೆಂತಿಗೆ ನಮಗೆ ಈ ಮಸಲ್ಸ್ ಬಹಳ ಇಂಪಾರ್ಟೆಂಟ್ ಇರ್ತವೆ. ಈ ಭಾಗವನ್ನು ನಾವು ಪೆಲ್ವಿಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಮುಂದಿನಿಂದ ನೋಡಿದರೆ ಎಂಟೀರಿಯರ್ ವ್ಯೂಯಿಂದ ಇದು ಹೀಗೆ ಕಾಣಿಸ್ತಾ ಇರುತ್ತೆ. ಸೊ ಇದು ನಮ್ಮ ಹಿಪ್ ಬೋನ್, ಆ್ಯಂಡ್ ಹಿಂದಿನಿಂದ ಈ ಥರ ಕಾಣಿಸ್ತಾ ಇರುತ್ತೆ. ಸೊ ಇದು ಗಂಡಸಿನ ಪೆಲ್ವಿಸ್, ನೀವು ನೋಡ್ಬೋದು ಎಷ್ಟು ನ್ಯಾರೋ ಇರುತ್ತೆ. ಅದೇ ಫೀಮೇಲ್ ಪೆಲ್ವಿಕ್ ಗರ್ಡಲ್ ನೋಡಿದರೆ ನೀವು ಎಷ್ಟು ವೈಡ್ ಆಗಿರುತ್ತೆ. ಸೊ ಈ ಪೆಲ್ವಿಸ್ ಅಲ್ಲಿ ಕೆಲವೊಂದು ಮಸಲ್ಸ್ ಇರ್ತವೆ ಅಥವಾ ಸ್ನಾಯುಗಳಿರ್ತವೆ. ಸೊ ಇವು ಇಲ್ಲಿರುವಂತಹ ಈ ಸ್ಟ್ರಕ್ಚರ್ಸ್ ಅನ್ನ ಸಪೋರ್ಟ್ ಮಾಡ್ಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ನೀವು ನೋಡ್ಬೋದು ಇದು ಈ ಹೆಂಗಸಿರಲ್ಲಿ ನೀವು ನೋಡ್ಬೋದು, ಇದು ಗುದದ್ವಾರ, ಇದು ಯುರೇತ್ರ ಅಥವಾ ಈ ಯೂರಿನ್ ಪಾಸ್ ಮಾಡುವಂಥ ಓಪನಿಂಗ್, ಆ್ಯಂಡ್ ಇದು ಯೋನಿ. ಸೊ ಇದನ್ನು ಟೈಟ್ ಆಗಿ ಹಿಡಿದುಕೊಳ್ಳಲು ಇಲ್ಲಿ ಈ ಮಸಲ್ಸ್ ಇರ್ತವೆ. ಅದೇ ಥರ ಗಂಡಸಲ್ಲಿ ನೀವು ನೋಡ್ಬೋದು ಇದು ಗುದದ್ವಾರ ಮತ್ತು ಇದು ಶಿಶ್ನ. ಸೊ ಈ ಶಿಶ್ನದ ಸುತ್ತಲೂ ಮತ್ತು ಈ ಗುದದ್ವಾರದ ಸುತ್ತಲೂ ಈ ಥರ ಮಸಲ್ ಫೈಬರ್ಸ್ ಇರ್ತವೆ. ಅವು ಲಿವೇಟರ್ ಆನೈ ಇರ್ಬೋದು, ಎಕ್ಸ್ಟರ್ನಲ್ ಏನಲ್ ಸ್ಪಿಂಕ್ಟರ್ ಇರ್ಬೋದು, ಟ್ರಾನ್ಸ್ವರ್ಸ್ ಪೆರಿನಿಯಲ್ ಮಸಲ್ಸ್ ಇರ್ಬೋದು, ಈ ಬಲ್ಬೋ ಸ್ಪಾಂಜಿಯೋಸಸ್, ಬಲ್ಬೋ ಕೆವರ್ನೋಸಸ್ ಎಕ್ಸೆಟ್ರಾ. ಸೊ ಇವೆಲ್ಲವನ್ನು ಇಲ್ಲಿ ನಾವು ಈ ಪೆಲ್ವಿಕ್ ಮಸಲ್ಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಕೀಗಲ್ಸ್ ಎಕ್ಸಸೈಸಸಲ್ಲಿ ನಾವು ಈ ಸ್ನಾಯುಗಳನ್ನು ಸ್ಟ್ರೆಂಥನ್ ಮಾಡ್ತೇವೆ. ಈ ನಿಮ್ಮ ಈ ಪೆಲ್ವಿಕ್ ಮಸಲ್ಸ್ ಅನ್ನ ಅಥವಾ ಅಲ್ಲಿರುವಂತ ಸ್ನಾಯುಗಳನ್ನ ನೀವು ಈ ಹೆಮಾಕ್ ಅಂತ ತಿಳ್ಕೊಳ್ಬಹುದು. ಸೊ ಏನ್ ಮಾಡ್ತಾ ಇರುತ್ತೆ ಇದು, ಇದು ಒಂದು ಸೀರೀಸ್ ಆಫ್ ಸ್ನಾಯುಗಳಿರ್ತವೆ, ಮಸಲ್ಸ್ ಇರ್ತವೆ. ಇವು ಈ ಅಲ್ಲಿರುವಂತಹ ಆರ್ಗನ್ಸ್, ಅಂಗಾಂಗಗಳನ್ನ ಹಿಡಿದಿಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಅದು ಶಿಶ್ನ ಆಗಿರಬಹುದು ಅಥವಾ ನಿಮ್ಮ ಗುದನಾಳ ಆಗಿರಬಹುದು ಅಥವಾ ನಿಮ್ಮ ಯೋನಿ ಆಗಿರ್ಬಹುದು, ಇವನ್ನೆಲ್ಲ ಟೈಟ್ ಆಗಿ ಹಿಡ್ಕೊಳ್ಳಿಕ್ಕೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ನೀವು ಇದನ್ನ ನೋಡ್ಬೋದು, ಈ ಸ್ನಾಯುಗಳನ್ನ ಈ ತರ ಒಂದು ಕ್ರೇನಿನ ಹಾಗೆ ನೀವು ಇಮ್ಯಾಜಿನ್ ಮಾಡಿದ್ರೆ ಇದು ಅಲ್ಲಿರುವಂತ ಆರ್ಗನ್ಸ್ ಅನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳುತ್ತೆ, ಟೈಟ್ ಮಾಡಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಸಪೋಸ್ ಯಾವುದೇ ಒಂದು ಕಾರಣದಿಂದ ಇದು ವೀಕ್ ಆಗ್ಬಿಡ್ತು, ಇದಕ್ಕೆ ಇದು ಬಹಳ ಡ್ಯಾಮೇಜ್ ಆಗೋಗಿದೆ, ಅಂತ ಕಾರಣದಲ್ಲೆಲ್ಲ ಏನಾಗ್ಬಿಡುತ್ತೆ, ಇದು ಕೆಳಗೆ ಬಂದ್ಬಿಡುತ್ತೆ. ಸಪೋಸ್ ಈ ಸ್ನಾಯುಗಳು ಏನಾದರೂ ವೀಕ್ ಆಗಿಬಿಟ್ರೆ ಇಲ್ಲಿರುವಂತಹ ಈ ಅಂಗಾಂಗಗಳು ಏನಿರ್ತವೆ ಅವು ಇಲ್ಲಿ ಡ್ರಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಇದು ವೀಕ್ ಹಾಕೊಂಡು ಕೆಳಗೆ ಬಂದಿದೆ. ಸೊ ಅದೇ ರೀತಿ ಗರ್ಭಕೋಶ ಕೆಳಗೆ ಬರಬಹುದು, ಈ ಥರ ಈ ಗುದನಾಳ ಏನಿದೆ ಅದು ಕೆಳಗೆ ಬರ್ಬೋದು. ಸೊ ನಿಮಗೆ ಕೆಲವೊಮ್ಮೆ ಈ ಮಲವನ್ನು ನೀವು ಪಾಸ್ ಮಾಡಿಬಿಡ್ಬೋದು ಶೀನಿದಾಗ, ಕೆಮ್ಮಿದಾಗ ಎಕ್ಸೆಟ್ರಾ. ಅದೇ ರೀತಿ ಈ ಯುರಿನರಿ ಬ್ಲ್ಯಾಡರ್, ಮೂತ್ರಕೋಶ ಸ್ವಲ್ಪ ಕೆಳಗೆ ಬಂದ್ಬಿಡ್ಬೋದು, ಸಿಸ್ಟೋಸೀಲ್ ಅಂತ ನಾವೇನು ಹೇಳ್ತಾ ಇರ್ತೇವೆ. ಆದ್ದರಿಂದ ಕೆಲವೊಮ್ಮೆ ಈ ಅಥವಾ ಶೀನಿದಾಗ ಎಲ್ಲ ಈ ಥರ ನಿಮಗೆ ಯೂರಿನ್ ಡ್ರಿಬಲ್ ಆಗ್ಬೋದು. ಯಾರು ಈ ಎಕ್ಸಸೈಸನ್ನು ಮಾಡಬೇಕು?
ಎಲ್ಲರೂ ಗಂಡಸರು ಮತ್ತು ಹೆಂಗಸರು ಇಬ್ಬರೂ ಸಹ ಈ ಎಕ್ಸಸೈಸಸ್ ಅನ್ನು ಮಾಡಲೇಬೇಕಾಗತ್ತೆ. ಇದು ಗರ್ಭಾವಸ್ಥೆಯಲ್ಲಿ ಇರ್ಬೋದು, ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು, ಡೆಲಿವರಿ ಆದಮೇಲೆ ಇರ್ಬೋದು, ಆ ಪೆಲ್ವಿಕ್ ಏರಿಯಾದಲ್ಲಿ ಯಾವುದೇ ಒಂದು ಸರ್ಜರಿ ಆಗಿತ್ತು ಆದಾಗ ಇರ್ಬೋದು, ನಿಮಗೆ ಬೊಜ್ಜು ಜಾಸ್ತಿ ಇದೆ, BMI ಬಹಳ ಜಾಸ್ತಿ ಇದೆ, ನಿಮಗೆ ಕೆಮ್ಮಿದೆ, ಸೊ ಇವುಗಳಿಂದ ಎಲ್ಲ ಏನಾಗುತ್ತೆ, ಈ ಪೆಲ್ವಿಕ್ ಫ್ಲೋರ್ ಏನಾಗುತ್ತೆ, ತುಂಬ ವೀಕನ್ ಆಗುತ್ತೆ. ಸೊ ಅದನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆಲ್ಲ ನಾವು ಈ ಎಕ್ಸಸೈಸನ್ನು ಮಾಡಬೇಕಾಗತ್ತೆ. ವಿಮೆನ್ನಲ್ಲಿ ಈ ಹೆಂಗಸರಲ್ಲಿ ಈ ಕೀಗಲ್ಸ್ ಎಕ್ಸಸೈಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಇರುತ್ತೆ. ಸಪೋಸ್ ನಿಮಗೆ ಈ ಡೆಲಿವರಿ ಆಯಿತು, ಆವಾಗ ಅಲ್ಲಿರುವಂಥ ಸ್ನಾಯುಗಳು ವೀಕ್ ಆಗಿರ್ತವೆ, ಕೆಲವೊಬ್ಬರಿಗೆ ಅವರ ಮೂತ್ರಕೋಶ ಸ್ವಲ್ಪ ಕೆಳಗೂ ಬಂದಂಗಾಗತ್ತೆ, ಆವಾಗ ಅವ್ರು ಏನಾದ್ರೂ ನಕ್ಕಾಗ ಅಥವಾ ಶೀಂದಾಗ ಎಲ್ಲ ಯೂರಿನ್ ಎಲ್ಲ ಡ್ರಿಬಲ್ ಆಗ್ತಾ ಇರುತ್ತೆ. ಸೊ ಈ ಥರದ ಯೂರಿನ್ ಡ್ರಿಪ್ ಆಗೋದನ್ನು ತಡಿಲಿಕ್ಕೆ, ಯೂರಿನರಿ ಇನ್ಕಾಂಟಿನೆನ್ಸನ್ನು ತಡಿಲಿಕ್ಕೆ, ಕೆಲವೊಬ್ಬರಿಗೆ ಮಲ ಡ್ರಿಪ್ ಆಗ್ತಾ ಇರುತ್ತೆ, ಇದನ್ನು ತಡಿಲಿಕ್ಕೆ, ಪ್ರೆಗ್ನೆನ್ಸಿ ಆದಮೇಲೆ ಅಲ್ಲಿರುವಂತಹ ಮಸಲ್ಸನ್ನು ಟೈಟನ್ ಮಾಡ್ಕೊಳ್ಳಿಕ್ಕೆ ನಮಗೆ ಈ ಥರದ ಎಕ್ಸಸೈಸ್ ಬೇಕಾಗತ್ತೆ. ಈ ಯೋನಿಯನ್ನು ಟೈಟನ್ ಮಾಡ್ಕೊಳ್ಳಿಕ್ಕೆ, ವಜೈನಲ್ ಟೈಟ್ನಿಂಗಿಗೆ ನಮಗೆ ಈ ಎಕ್ಸಸೈಸ್ ಬೇಕಾಗುತ್ತೆ. ನೀವು ಏಜ್ ಆಗ್ತಾ ಹೋದ ಹಾಗೆ, ನಿಮಗೆ ಮಲಬದ್ಧತೆ ಇದ್ದರೆ, ನಿಮಗೆ ಕ್ರಾನಿಕ್ ಕೆಮ್ಮಿತ್ತು ಅಂತ ಹೇಳಿದಾಗ, ವೇಟ್ ಗೇನ್ ಆಗಿದ್ದೀರಾ ಅಂದಾಗ ಎಲ್ಲ ನಾವು ಈ ಎಕ್ಸಸೈಸನ್ನು ವಿಮೆನ್ನಿಗೆ ಮಾಡಲಿಕ್ಕೆ ಹೇಳ್ತಾ ಇರ್ತೇವೆ. ಅದೇ ರೀತಿ ಗಂಡಸರಲ್ಲಿಯೂ ಸಹ ಅವರಿಗೆ ದೀರ್ಘಕಾಲದಿಂದ ಕೆಮ್ಮಿದೆ, ದೀರ್ಘಕಾಲದಿಂದ ಮಲಬದ್ಧತೆ ಇದೆ, ಶೀಘ್ರ ಸ್ಫಲನವಾಗ್ತಾ ಇದೆ, ಪ್ರೀ ಮೆಚೂರ್ ಇಜ್ಯಾಕ್ಯುಲೇಷನ್ ಆಗ್ತಾ ಇದೆ, ಆವಾಗ ಅಲ್ಲಿರುವ ಸ್ನಾಯುಗಳನ್ನು ಟೈಟನ್ ಮಾಡಿದಾಗ ಅಥವಾ ಸ್ಟ್ರಾಂಗ್ ಮಾಡಿದರೆ ಅದು ಈ ಇಜ್ಯಾಕ್ಯುಲೇಟನ್ನು ಹಿಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಪೇಷಂಟ್ಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ, ನಿಮಿರು ದೌರ್ಬಲ್ಯ ಇದೆ, ಪ್ರೋಸ್ಟೇಟಿನ ಪ್ರಾಬ್ಲಮ್ ಇದೆ, ಪ್ರೋಸ್ಟಟೈಟಿಸ್ ಇರ್ಬೋದು, ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ ಪ್ಲೇಸಿಯಾ, ಪ್ರೋಸ್ಟೇಟ್ ದೊಡ್ಡದಾಗಿರೋದಿರಬಹುದು, ಅಥವಾ ಏಜ್ ಆಗ್ತಾ ಇದ್ದ ಹಾಗೆ, ಬೊಜ್ಜು ಜಾಸ್ತಿ ಇದ್ದ ಹಾಗೆ, ಅಥವಾ ಬಹಳ ಗ್ಯಾಸ್ ಹೋಗ್ತಾ ಇದೆ, ಆ ಥರದ ಪ್ರಾಬ್ಲಮಲ್ಲೆಲ್ಲ ಇದು ಬಹಳ ಇಫೆಕ್ಟಿವ್ ಇರುತ್ತೆ. ಈಗ ಈ ಎಕ್ಸಸೈಸನ್ನು ಹೇಗೆ ಮಾಡೋದು? ಈ ಎಕ್ಸಸೈಸ್ ಮಾಡೋಕ್ಕಿಂತ ಮೊದಲು ನಮಗೆ ನಮ್ಮ ಈ ಮಸಲ್ಸನ್ನು ಫಸ್ಟು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು. ಕೀಗಲ್ಸ್ ಅಂತ ಬಹಳಷ್ಟು ಎಕ್ಸಸೈಸ್ ನೀವು ಇಂಟರ್ನೆಟ್ಟಲ್ಲಿ ನೋಡ್ತಾ ಇರ್ಬೋದು, ಬಟ್ ನಾನು ಇವತ್ತೇನು ಮಾತಾಡ್ತಾ ಇದ್ದೇನೆ, ಇದು ಒಂದು ಬೇಸಿಕ್ ಕೀಗಲ್ಸ್ ಎಕ್ಸಸೈಸ್. ಸೊ ಅದರ ಮಾಡಿಫಿಕೇಷನ್ಸು, ವೇರಿಯೇಷನ್ಸು ಸುಮಾರು ಇರ್ತವೆ. ಬಟ್ ಇವತ್ತಿನ ನಾನು ಹೇಳ್ತಾ ಇರುವಂಥ ಎಕ್ಸಸೈಸ್ ಏನಿದೆ, ನೀವು ಅದನ್ನು ಎಲ್ಲಾದರೂ ಮಾಡ್ಬೋದು. ನಿಮ್ಮ ಆಫೀಸಲ್ಲಿ ಮಾಡ್ಬೋದು, ನೀವು TV ನೋಡ್ತಾ ಇದ್ದಾಗ ಮಾಡ್ಕೊಳ್ಬೋದು, ಕುತ್ಕೊಂಡಾಗ ಮಾಡ್ಕೊಳ್ಬೋದು, ನಿಂತ್ಕೊಂಡಾಗ ಮಾಡ್ಬೋದು, ಮಲ್ಕೊಂಡಲ್ಲಿ ಮಾಡ್ಬೋದು. ಸೊ ಇದಕ್ಕೆ ನಿಮಗೆ ಒಂದು ಸ್ಪೆಸಿಫಿಕ್ ಇನ್ಸ್ಟ್ರೂಮೆಂಟ್ ಬೇಕು, ಮ್ಯಾಟ್ ಬೇಕು, ಯಾರು ಇಲ್ಲದೆ ಇರುವಂಥ ಜಾಗ ಬೇಕು, ಈ ಥರದ್ದೇನೂ ಇರೋದಿಲ್ಲ. ಇದು ನೀವು ನಿಮ್ಮ ದಿನಚರಿಯಲ್ಲಿ ರುಟೀನ್ಲಿ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ಎಕ್ಸಸೈಸನ್ನು ನೀವು ಬ್ಲ್ಯಾಡರ್ ಫುಲ್ ಇದ್ದಾಗ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಹೇಗೆ ಈ ಎಕ್ಸಸೈಸನ್ನು ಮಾಡಬೇಕು? ಈ ಎಕ್ಸಸೈಸನ್ನು ಮಾಡಬೇಕಾದ್ರೆ ನೀವು ಈ ಮಲ ಪಾಸ್ ಮಾಡುವ ಜಾಗವನ್ನು ಎಳಿಬೇಕು. ಅಂದರೆ 1, 2, 3, 4. ಸೊ ಹೀಗೆ ಎಳೆದು ಆಮೇಲೆ ಅದನ್ನು ರಿಲ್ಯಾಕ್ಸ್ ಮಾಡಬೇಕು. ಸೊ ಈ ಥರ ಎಳೆಯೋದು, ರಿಲ್ಯಾಕ್ಸ್ ಮಾಡೋದು, ಎಳೆಯೋದು, ರಿಲ್ಯಾಕ್ಸ್ ಮಾಡೋದು. ಫಸ್ಟ್ ಫ್ಯೂ ಟೈಮ್ಸ್ ನಿಮಗೆ ಬರೀ ಒಂದು 5 ಸೆಕೆಂಡ್ ಮಾಡಲಿಕ್ಕೆ ಆಗ್ತಾ ಇರ್ಬೋದು. ಈ ಥರ ಹೀಗೆ ಎಳೆದಾಗ ನೀವು ಹೇಗೆ ಈ ಆ ಜಾಗವನ್ನು ಹೇಗೆ ನೀವು ಒಳಗೆ ತಗೊಳ್ತೀರಾ, ಕಾಂಟ್ರ್ಯಾಕ್ಟ್ ಮಾಡ್ತೀರಾ, ಸೊ ಆಗ ಅದು ಅಲ್ಲಿರುವ ಸ್ನಾಯುಗಳನ್ನು ಟೈಟ್ ಮಾಡುತ್ತೆ. ಫಸ್ಟ್ ನೀವು 5 ಸೆಕೆಂಡ್ ಮಾಡ್ಬೋದು, ಹೋಗ್ತಾ ಹೋಗ್ತಾ ನೀವು ಈ ಟೈಮಿಂಗನ್ನು ಹೆಚ್ಚು ಮಾಡ್ಬೋದು. 5 ಸೆಕೆಂಡು, 6 ಸೆಕೆಂಡು, 7 ಸೆಕೆಂಡು, 10 ಸೆಕೆಂಡ್ ತನಕ ಮಾಡ್ಬೋದು. ಸೊ ಹೀಗೆ ನೀವು 10 ಸೆಕೆಂಡಿನವರೆಗೆ 10 ಟೈಮ್ಸ್ ಮಾಡಬೇಕಾಗತ್ತೆ, ಬೆಳಿಗ್ಗೆ ಆ್ಯಂಡ್ ರಾತ್ರಿ. ಅಟ್ಲೀಸ್ಟ್ ನೀವು ಇದನ್ನು 2 ಟೈಮ್ಸ್ ಅಟ್ಲೀಸ್ಟ್ ಮಾಡಬೇಕು. ಇದನ್ನು ನಾವು ಲಾಂಗ್ ಹೋಲ್ಡ್ ಅಂತ ಇರ್ತೇವೆ. ಇನ್ನೊಂದು ಕ್ವಿಕ್ ಫ್ಲಿಕ್ಸ್, ಅಂದರೆ ನೀವು ಎಳಿತೀರಾ ಬಿಡ್ತೀರಾ, ಈ ಥರ ಎಳೆಯೋದು ಬಿಡೋದು, ಆ ಜಾಗವನ್ನು ಕಾಂಟ್ರ್ಯಾಕ್ಟ್ ಮಾಡೋದು ಬಿಡೋದು, ಕಾಂಟ್ರ್ಯಾಕ್ಟ್ ಮಾಡೋದು ಬಿಡೋದು, ಇದನ್ನು ನಾವು ಕ್ವಿಕ್ ಆಗಿ ಮಾಡುವಂಥ ಸೈಕಲ್ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ಒಂದು 10 ಟೈಮ್ಸ್ ಮಾಡಬೇಕು, ಬೆಳಿಗ್ಗೆ ಮತ್ತು ರಾತ್ರಿ. ಸೊ ಹೀಗೆ ನೀವು ಲಾಂಗ್ ಮತ್ತು ಶಾರ್ಟ್ ಈ ಕ್ವಿಕ್ ಮಾಡ್ತಾ ಇದ್ದಾಗ ಅಲ್ಲಿರುವಂತಹ ಮಸಲ್ ಫೈಬರ್ಸನ್ನು ನಾವು ಸ್ಟಿಮ್ಯುಲೇಟ್ ಮಾಡ್ತೇವೆ, ಆ್ಯಂಡ್ ಅದು ಈ ಮಸಲ್ಸನ್ನು ಟೈಟನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಎಕ್ಸಸೈಸ್ ಮಾಡಬೇಕಾದ್ರೆ ನೀವು ನಿಮ್ಮ ಚೆಸ್ಟಿನ ಮಸಲ್ಸನ್ನು ಟೈಟ್ ಮಾಡ್ಕೊಳ್ಳೋದಾಗಲಿ ಅಥವಾ ನಿಮಗೆ ನಿಮ್ಮ ಕೈಕಾಲನ್ನು ಟೈಟ್ ಮಾಡ್ಕೊಳ್ಳೋದಾಗಲಿ ಅವಶ್ಯಕತೆ ಇರೋದಿಲ್ಲ. ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂತ ಬೇರೆಯವರಿಗೆ ತಿಳಿಲೂಬಾರದು. ಆ ರೀತಿಯಲ್ಲಿ ನೀವು ಎಕ್ಸಸೈಸನ್ನು ಮಾಡ್ಬೋದು. ಈ ಟಾಯ್ಲೆಟ್ ಪಾಸ್ ಮಾಡುವಂಥ ಜಾಗವನ್ನು ಜಸ್ಟ್ ನೀವು ಸ್ಕ್ವೀಸ್ ಮಾಡೋದು
ಬಿಡೋದು, ಸ್ಕ್ವೀಸ್ ಮಾಡೋದು ಬಿಡೋದು. ಸೊ ಜಸ್ಟ್ ನೀವು ಆಫೀಸಲ್ಲಿ ಕುತ್ಕೊಂಡಿರ್ತೀರಾ, ಟಿ ವಿ ನೋಡ್ತಾ ಇರ್ತೀರಾ, 10 ಟೈಮ್ ಆರಾಮಾಗಿ ನೀವು ಇದನ್ನು ಮಾಡ್ಬೋದು. ಸೊ ಇದನ್ನು ಮಾಡಬೇಕಾದ್ರೆ ನಿಮ್ಮ ಫೇಸಿನ ಮಸಲ್ಸ್ ಟೆನ್ಸ್ ಆಗೋದಾಗಲಿ ಅಥವಾ ನಿಮ್ಮ ಕೈ ಕಾಲುಗಳನ್ನು ಗಟ್ಟಿ ಹಿಡಿದಿಟ್ಕೊಳ್ಳೋದಾಗಲಿ ಇದನ್ನು ಮಾಡುವಂಥ ಅವಶ್ಯಕತೆ ಏನೂ ಇರೋದಿಲ್ಲ. ನಾರ್ಮಲಿ ನೀವು ಮಾಡಬೇಕು, ಜಸ್ಟ್ ಆ ಮಸಲ್ಸನ್ನು ಸ್ಕ್ವೀಸ್ ಮಾಡೋದು ಆ್ಯಂಡ್ ರಿಲ್ಯಾಕ್ಸ್ ಮಾಡೋದು. ಸೊ ಯಾವಾಗ ಮಾಡಬೇಕು, ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ನಿಮ್ಮ ದಿನಚರಿಯಲ್ಲಿ ಇದನ್ನು ರುಟೀನ್ ಎಕ್ಸಸೈಸ್ ಅಂತ ನೀವು ಅಳವಡಿಸ್ಕೊಳ್ಬೋದು. ನೀವು ಆಫೀಸಲ್ಲಿದ್ದೀರಾ, ಮನೆಯಲ್ಲಿದ್ದೀರಾ, ಟಿ ವಿ ನೋಡ್ತಾ ಇದ್ದೀರಾ, ನೀವು ಮಾಡ್ಬೋದು. ಕುತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು, ಮಲ್ಕೊಂಡು ಮಾಡ್ಬೋದು. ಜಸ್ಟ್ ಸ್ಕ್ವೀಸ್ ಆ್ಯಂಡ್ ರಿಲ್ಯಾಕ್ಸ್, ಸ್ಕ್ವೀಸ್ ಹೋಲ್ಡ್ ಆ್ಯಂಡ್ ರಿಲ್ಯಾಕ್ಸ್. ಸೊ ಒಂದು ಲಾಂಗ್ ಆ್ಯಂಡ್ ಇನ್ನೊಂದು ಕ್ವಿಕ್. ಆ್ಯಂಡ್ ಹೀಗೆ ಮಾಡ್ತಾ ಮಾಡ್ತಾ ನಿಮ್ಮ ಈ ಟೈಮಿಂಗ್ ಹೇಗೆ ಇಂಪ್ರೂವ್ ಆಗುತ್ತೆ, ಇನ್ ದ ಕಮಿಂಗ್ ಡೇಸ್ ಒಂದು 4 ವೀಕ್ಸ್ 6 ವೀಕ್ಸ್ ಆದ ನಂತರ ಚೇಂಜಸ್ ಸಹ ಕಾಣ್ತಾ ಇರುತ್ತೆ. ಕೆಲವೊಬ್ಬರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಬೋದು, ಕೆಲವೊಬ್ಬರಲ್ಲಿ ಇದು ಜಾಸ್ತಿ ಏನು ಎಫೆಕ್ಟ್ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ನಿಮ್ಗೆ ಇರುವಂಥ ಕಂಡೀಷನನ್ನು ವರ್ಸನ್ ಮಾಡೋದು ಅಟ್ಲೀಸ್ಟ್ ಅದು ಕಡಿಮೆ ಮಾಡ್ತಾ ಇರುತ್ತೆ. ಈವನ್ ಈ ಗರ್ಭಾವಸ್ಥೆಯಲ್ಲಿ ನಾವು ಮಹಿಳೆಯರಿಗೆ ಹೇಳ್ತಾ ಇರ್ತೇವೆ ಈ ಥರದ ಎಕ್ಸಸೈಸನ್ನು ಮಾಡ್ತಾ ಇರಿ ಅಂತ. ಸೊ ದ್ಯಾಟ್ ಅವರ ಡೆಲಿವರಿಯಲ್ಲಿ ಆಗಲಿ, ಅವರಿಗೆ ಮುಂದೆ ರಿಕವರಿ ಆಗೋದಕ್ಕಾಗಲಿ, ಅವರ ಯೋನಿಯ ಹೆಲ್ತಿಗಾಗಲಿ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸಪೋಸ್ ಈ ಎಕ್ಸಸೈಸ್ ಮಾಡಬೇಕಾದ್ರೆ ನಿಮಗೆ ಬೆನ್ನು ನೋವು ಬರ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ ಅಂದಾಗೆಲ್ಲ ನೀವು ಈ ಎಕ್ಸಸೈಸನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಈ ಥರದ ಎಕ್ಸಸೈಸನ್ನು ನೀವು ಸ್ಟಾಪ್ ಮಾಡಿದ್ಮೇಲೆ ನಿಮಗೆ ಮೊದಲಿರುವಂಥ ಪ್ರಾಬ್ಲಮ್ ರಿಟರ್ನ್ ಆಗ್ಬೋದು. ಸೊ ಅದರಿಂದ ಈ ಎಕ್ಸಸೈಸನ್ನು ನೀವು ರೆಗ್ಯುಲರ್ಲಿ ಮಾಡ್ತಾ ಇರಬೇಕಾಗತ್ತೆ. ಒಂದು ಮಹಿಳೆಯರಿಗೆ ಬಹಳ ಈ ಥರ ಯುರಿನರಿ ಇನ್ಕಾಂಟಿನೆನ್ಸ್ ಆಗೋಗುತ್ತೆ ಅಂತ ಕಂಡೀಷನ್ಸಲ್ಲಿ ಬಹಳ ಹೆಲ್ಪ್ ಮಾಡಲಿಲ್ಲ ಆದ್ರೂ ಈ ಪ್ರೋಗ್ರೆಷನನ್ನು ಇದು ಸ್ಟಾಪ್ ಮಾಡುವಂಥ ಕೆಪ್ಯಾಸಿಟಿಯನ್ನು ಹೊಂದಿರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಕೀಗಲ್ಸ್. ಬಹಳ ಇಫೆಕ್ಟಿವ್ ಎಕ್ಸಸೈಸ್, ಬಹಳ ಅಂಡರ್ ರೇಟೆಡ್ ಎಕ್ಸಸೈಸ್ ಆ್ಯಂಡ್ ಬಹಳಷ್ಟು ಸಲ ಇದರ ಬಗ್ಗೆ ಕರೆಕ್ಟಾಗಿ ನಾಲೆಜ್ ಇರೋದಿಲ್ಲ. ಬಹಳಷ್ಟು ವೇರಿಯೇಷನ್ಸನ್ನು ಜನರಿಗೆ ಗೊತ್ತಿರುತ್ತೆ ಬಟ್ ಬೇಸಿಕ್ ಎಕ್ಸಸೈಸ್ ಗೊತ್ತಿರೋದಿಲ್ಲ. ಸೊ ತುಂಬ ಸಿಂಪಲ್ ಎಕ್ಸಸೈಸ್, ನಿಮ್ಮ ಎಕ್ಸಸೈಸ್ ರುಟೀನಲ್ಲಿ ನೀವು ಡೆಫಿನೆಟ್ಲಿ ಇದನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಓವರ್ಆಲ್ ಹೆಲ್ತಿಗಾಗಿರ್ಬೋದು, ನಿಮ್ಮ ಲೈಂಗಿಕ ಆರೋಗ್ಯಕ್ಕಾಗಿರಬಹುದು, ನಿಮ್ಮ ಹೀಲಿಂಗಿಗಾಗಿರ್ಬೋದು ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.